ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಹೊಟ್ಟೆಯ ಭೊಜನ ಯಾವ ರೀತಿ ಸುಲಭವಾಗಿ ಕಡಿಮೆ ಮಾಡ್ಕೊಳ್ಳೋದು ಅಂತ ನಾನು ತುಂಬನೇ ವೀಡಿಯೋಸ್ ಹಾಕಿದ್ದೀನಿ ಆದರೂ ಈ ವಿಡಿಯೋ ಬಂದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಸೀಸರ್ ಏನಾಗಿರುವಂಥ ಲೇಡೀಸು ಬೆಲ್ಟನ್ನು ಯೂಸ್ ಮಾಡೋದಕ್ಕೆ ತುಂಬಾ ಭಯಪಡ್ತಾರೆ ಯಾಕಂದರೆ ಆ ಸ್ಟಿಚ್ ಹಾಕಿರೋ ಜಾಗದಲ್ಲಿ ಪೇಯ್ನ್ ಬರುತ್ತೆ ಅಂತ ಇನ್ನು ಕೆಲವೊಬ್ಬರಿಗೆ ತುಂಬಾ ನಾನ್ ವೆಜ್ ಇಷ್ಟ ಆಗುತ್ತೆ ಆದರೆ ಎಲ್ಲಿ ನಾನ್ ವೆಜ್ ತಿಂದರೆ ನಾವು ದಪ್ಪ ಏನು ಅಂತ ತುಂಬ ಕಂಟ್ರೋಲ್ ಆಗಿರ್ತಾರೆ ಕಂಟ್ರೋಲ್ ಆಗಿರೋದು ಒಳ್ಳೆಯದೇ ಬಟ್ ನಾನ್ ವೆಜ್ಜನ್ನು ಕಂಟ್ರೋಲಾಗಿ ತಿಂದ್ಕೊಂಡು ಲಿಮಿಟಾಗಿ ತಿಂದ್ಕೊಂಡು ಹೊಟ್ಟೆಯ ಭೋಜನ ಸುಲಭವಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನಾನು ಹೇಳುವಂಥ ರೆಮಿಡಿ ನಾನು ಟ್ರೈ ಮಾಡೋದಕ್ಕೆ ಮುಂಚೆ ಮೊದಲು ನಿಮ್ಮ ಹೊಟ್ಟೆಯನ್ನು ಟೇಪಿಂದ ಅಳತೆ ಮಾಡಿ ಬರೆದಿಟ್ಕೊಳ್ಳಿ ನೆಕ್ಸ್ಟ್ ಬಂದು ನಾನು ಹೇಳೋ ಈ ರೆಮಿಡಿಯನ್ನು ನೀವು ಕುಡ್ಕೊಂಡು ಆಮೇಲೆ ನೀವು ವಾರಕ್ಕೆ ಒಂದು ಸಲ ಇಲ್ಲ ಮೂರು ದಿವ್ಸಕ್ಕೊಂದು ಸಲ ನೀವು ಚೆಕ್ ಮಾಡ್ಕೊಂಡು ಬಂದರೆ ನಿಮ್ಮ ಹೊಟ್ಟೆ ಯಾವ ರೀತಿ ಕಡಿಮೆ ಆಗ್ತಾ ಇದೆ ಅಂತ ಫ್ಯಾಟ್ ಕಡಿಮೆ ಆಗ್ತಾಯಿದೆ ಅಂತ ನೀವು ಬರೆದಿಟ್ಕೊಳ್ಳಿ ನಿಜವಾಗ್ಲೂ ಇದು ನಿಜ ಅಂತ ಅನಿಸುತ್ತೆ ಮೊದಲನೇದಾಗಿ ನಾನು ಒಬ್ಬರಿಗೆ ತೋರಿಸ್ತಾ ಇದ್ದೀನಿ ಒಬ್ಬರಿಗೆ ಬೇಕಾಗಿರೋ ಕ್ವಾಂಟಿಟಿ ಬಂದು ಇನ್ನೂರೈವತ್ತು ಎಮ್ ಎಲ್ ನೀರು ಕುಡಿಲೇಬೇಕು ನೀರನ್ನು ಕುದಿಯೋಕ್ಕೆ ಇಟ್ಟು ಅದ್ರ ಜೊತೆಗೆ ನಿಂಬೆಹಣ್ಣು ಹಣ್ಣನ್ನು ಬಂದು ನಾನು ಆಫ್ ಆಫ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಕಾಲ್ ಕಾಲು ಭಾಗವಾಗಿ ಕಟ್ ಮಾಡಿಕೊಂಡು ಆ ನೀರಿಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಬಂದು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಪುದೀನ ಸೊಪ್ಪು ಬಂದು ನಮ್ಮ ದೇಹದಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸನ್ನು ಇನ್ನೂ ಹೆಚ್ಚು ಮಾಡುತ್ತೆ ನೆಕ್ಸ್ಟ್ ಬಂದು ಶುಂಠಿ ಶುಂಠಿ ಬಂದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಬಂದು ಹೊಟ್ಟೆಯಲ್ಲಿರುವಂತಹ ಬೊಜ್ಜು ಸುಲಭವಾಗಿ ಮೆಲ್ಟಾಗಿ ಕರಗೋದಕ್ಕೆ ಇದು ಸಹಾಯ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ಬಂದು ಹೆವಿಯಾಗಿ ಫ್ಲೇಮ್ ಇಟ್ಟು ಜೋರಾಗಿ ಕುದಿಯಕ್ಕೆ ಬಿಟ್ಟು ಇದನ್ನು ಅವಸರವಾಗಿ ಮಾಡ್ಕೊಂಡು ಕುಡಿಯೋ ಹಾಗಿಲ್ಲ ಇದನ್ನು ನಿಧಾನವಾಗಿ ಕುದಿಸಿ ಅದರಲ್ಲಿರುವಂಥ ಎಲ್ಲ ಅಂಶಗಳು ನೀರಲ್ಲಿ ಇಳ್ಕೊಳ್ಳೋವರೆಗೂ ತಾಳ್ಮೆಯಿಂದ ಅಂದರೆ ಮಿನಿಮಮ್ ಒಂದು ಹತ್ತು ನಿಮಿಷ ಆದರೂ ಇದಕ್ಕೆ ಟೈಮ್ ಹಿಡಿಬೇಕು ನಾನು ಐದು ನಿಮಿಷ ಕುದಿಸಿದ್ದೀನಿ ಚೆನ್ನಾಗಿ ಇದು ಚೆನ್ನಾಗಿ ಕುದ್ದು ಅದರಸ ಎಲ್ಲ ಇಟ್ಕೊಂಡ್ಮೇಲೆ ಇದನ್ನು ಬಂದು ನೀವು ನಾನ್ ವೆಜ್ ತಿಂದಿದ್ದ ದಿವಸ ಬೆಳಗ್ಗೆ ಸಲ ನೈಟ್ ಸಲ ಕುಡಿರಿ ನೋಡಿ ಇದನ್ನು ಬಂದು ಬೆಳಗ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೂಡ ಮಾಡಿ ಒಂದು ದಿವಸಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಡಬೇಕಾಗಿರೋ ಅವಶ್ಯಕತೆ ಇಲ್ಲ ಇದನ್ನು ಹೊರಗಡೆ ಇಟ್ಟು ನೀವು ಕುಡಿಬೋದು ಇದನ್ನು ಬಂದು ನಾನ್ ವೆಜ್ ತಿಂದಿದ್ದ ದಿವಸ ಕುಡಿಬೇಕು ಅಂತೇನಿಲ್ಲ ಡೈಲಿ ಕೂಡ ನೀವು ಟ್ರೈ ಮಾಡ್ಬೋದು ಬರೀ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು ಇಲ್ಲ ವಾಕಿಂಗ್ ಹೋಗಿ ಬಂದು ಕುಡಿಬೋದು ನೈಟ್ ಮನ್ಗೋದಕ್ಕೆ ಮುಂಚೆ ಊಟ ಆದಮೇಲೆ ಕೂಡ ಕುಡಿಬೋದು ತುಂಬ ಒಳ್ಳೆ ಬೆನಿಫಿಟ್ ಅಂತ ಅನಿಸುತ್ತೆ ಈ ನೀರನ್ನು ನೀವು ನಿಯಮಿತವಾಗಿ ಹೇಗೂ ಇಲ್ಲ ಅಂದ್ರೂ ಒಂದು ಮೂರು ತಿಂಗಳು ನೀವು ಕುಡ್ಕೊಂಡು ಬನ್ನಿ ಇದನ್ನು ಕುಡಿಯೋದಕ್ಕೆ ಕಷ್ಟ ಅಂತ ಏನೂ ಒಂದ್ಸಲ ಸಲ ಮೈಲ್ಡಾಗಿರುತ್ತೆ ಇದರ ಟೇಸ್ಟು ಇದು ಎಲ್ಲವನ್ನು ಕೂಡ ನೀಟಾಗಿ ಕುದಿಸಿ ನೀವು ಕೇಳ್ಬೋದು ಶು ನಿಂಬೆಹಣ್ಣಿನ ರಸವನ್ನು ಹಾಗೆ ಹಾಕ್ಬೋದು ಶುಂಠಿಯನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಬೋದು ಅಂತ ಶುಂಠಿ ರಸವನ್ನು ಹಾಕೋ ಆಗಿಲ್ಲ ಯಾಕಂದರೆ ಸಿಪ್ಪೆಯಲ್ಲಿ ಔಷಧಿಯ ಗುಣ ಇರೋದರಿಂದ ಹಾಗೇ ಹಾಕಬೇಕು ಶುಂಠಿಯನ್ನು ಕೂಡ ಒಂದು ತುಂಡಷ್ಟು ಹಾಕಲೇಬೇಕು ಯಾಕಂದರೆ ಕುದಿತಾ ಕುದಿತಾ ಅದರಲ್ಲಿರುವಂಥ ರಸ ಪೂರ್ತಿಯಾಗಿ ಅದರಲ್ಲೇ ಹಾಗೆ ನೀಟಾಗಿ ಬಂದುಬಿಡುತ್ತೆ ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಇದನ್ನು ಬಂದು ನೀವು ಡೈಲಿ ಕುಡಿತಾ ಬನ್ನಿ ನಿಮ್ಮ ಹೊಟ್ಟೆಯನ್ನು ನೀವು ಫಸ್ಟು ಚೆಕ್ ಮಾಡಿ ಎಷ್ಟಿದೆ ಅಂತ ಮೆಜರ್ಮೆಂಟು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೊಟ್ಟೆ ಕರಗಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಗೂ ಇದನ್ನು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಬಾಯ್